ಎಲ್ಲರಿಗೂ ನನ್ನ ನಮಸ್ಕಾರ ಎಲೈಟ್ ಸ್ಟಾರ್ ಈವೆಂಟ್ಸ್ ಇದನ್ನು ಆರ್ಗನೈಸ್ ಮಾಡ್ತಿರೋದು ಗುಣ ಅವರು ಮತ್ತು ಸವಿತಾ ಅವರು ಮತ್ತು ರೇಖಾ ಅವರು ಒಂದು ಫ್ಯಾಷನ್ ಶೋನ ಇದನ್ನು ಆರ್ಗನೈಸ್ ಮಾಡ್ತಿದ್ದಾರೆ ಸದ್ಯದಲ್ಲೇ ನಿಮಗೆ ಆಡಿಷನ್ ಸ್ಟಾರ್ಟ್ ಆಗುತ್ತೆ ಫೆಬ್ರವರಿಲಿ ಇದು ಫಿನಾಲೆ ಇರುತ್ತೆ 4 ವರ್ಷದ ಮಕ್ಕಳಿಂದ ಹಿಡಿದು 45 ವರ್ಷದ ಮಕ್ಕಳವರೆಗೂ ಪಾರ್ಟಿಸಿಪೇಟ್ ಮಾಡ್ಬೋದು ಸೊ ಯಾರು ಮಿಸ್ ಮಾಡ್ಕೋಬೇಡಿ ಇಂಥ ಒಂದು ಅವಕಾಶನ ಸೊ ಶಾರ್ಟ್ಲಿ ನಿಮಗೆಲ್ಲ ವಿಷಯ ಗೊತ್ತಾಗುತ್ತೆ ಬನ್ನಿ ಪಾರ್ಟಿಸಿಪೇಟ್ ಮಾಡಿ ನಾವೆಲ್ಲರೂ ಈ ಇಲೈಟ್ ಸ್ಟಾರ್ ಇವೆಂಟ್ಸ್ ಅವ್ರಿಗೆ ನಾವು ಸಪೋರ್ಟ್ ಇದ್ದೀವಿ ನೀವು ಸಪೋರ್ಟ್ ಮಾಡಿ ಎಲ್ಲರಿಗೂ ಹಾಯ್ ನಾನು ನಿಮ್ಮ ಚಂದನ್ ಶೆಟ್ಟಿ ಎಲೈಟ್ ಸ್ಟಾರ್ಸ್ ಒಂದು ಇವೆಂಟ್ ಕಂಪನಿ ಲಾಂಚ್ ಆಗಿದೆ ಇದನ್ನು ಸ್ಟಾರ್ಟ್ ಮಾಡಿರೋದು ಗುಣ ರೇಖಾ ಹಾಗೂ ಸವಿತಾ ಅವರು ಈ ಕಂಪ್ನಿ ಮುಖಾಂತರ ಒಂದು ಫ್ಯಾಷನ್ ಇವೆಂಟ್ನ ಆರ್ಗನೈಸ್ ಮಾಡ್ತಾ ಇದ್ದಾರೆ ಸದ್ಯದಲ್ಲೇ ಈ ಒಂದು ಫ್ಯಾಷನ್ ಶೋನಲ್ಲಿ 4 ವರ್ಷದ ಮಕ್ಕಳಿಂದ ಹಿಡಿದು 45 ವರ್ಷದ ಎಲ್ಲ ನಮ್ಮ ಬೆಂಗಳೂರು ಕರ್ನಾಟಕ ಎಲ್ಲೇ ಆಗಿರ್ಬೋದು ಸೊ ಯಾರೇ ಆಗಿರ್ಬೋದು ಇದರಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು ಈ ಒಂದು ಅವಕಾಶನ ಯಾರು ಮಿಸ್ ಮಾಡ್ಕೊಬೇಡಿ ಆ್ಯಂಡ್ ತುಂಬ ಒಂದು ಉತ್ಸಾಹಿತ ಗ್ರೂಪಿಂದ ಈ ಒಂದು ಇವೆಂಟ್ ಕಂಪ್ನಿ ಲಾಂಚ್ ಆಗಿದೆ ಆ್ಯಂಡ್ ನಾವೆಲ್ಲ ಈ ಒಂದು ಕಂಪ್ನಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ನಿಮ್ಮ ಸಪೋರ್ಟ್ ಕೂಡ ಇರಲಿ ಥ್ಯಾಂಕ್ ಯು ನಮಸ್ತೆ ವೀಕ್ಷಕರೇ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸಂಪೂರ್ಣ ನ್ಯೂಸ್ಗೆ ಸ್ವಾಗತ ಇದು ನಿಮ್ಮ ದನಿ ನಮ್ಮ ನಡಿಗೆ ವಾಸ್ತವದ ಕಡೆಗೆ ನಾನು ಸಂಪೂರ್ಣ ಗೌಡ ಇವತ್ತಿನ ನಮ್ಮ ಶೋನಲ್ಲಿ ಎಲೈಟ್ ಸ್ಟಾರ್ ಸಿಒ ಗುಣರವರು ಇದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸೋಣ ನಮಸ್ತೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ಎಲೈಟ್ ಸ್ಟಾರ್ ಶುರು ಮಾಡಿದ್ದೀರಿ ಅದರ ಕುರಿತಾಗಿ ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಎಲೈಟ್ ಸ್ಟಾರ್ ಅಂತ ಒಂದು ಫ್ಯಾಷನ್ ಈವೆಂಟ್ನ ಸ್ಟಾರ್ಟ್ ಮಾಡಿದ್ದೀವಿ ನಾನು ಮತ್ತು ನನ್ನ ಇಬ್ಬರು ಫ್ರೆಂಡ್ಸ್ ಸೇರಿ ಇದನ್ನು ಒಂದು ಆರ್ಗನೈಸೇಷನ್ನ ಓಪನ್ ಮಾಡಿದ್ದೀವಿ ನಾವು ಇದರಲ್ಲಿ ಫ್ಯಾಷನ್ ಈವೆಂಟ್ಸು ಮತ್ತು ಮೇಕಪ್ ಸೆಮಿನಾರ್ಸು ಆ ಥರ ಎಲ್ಲ ತುಂಬ ಪ್ರೋಗ್ರಾಮ್ಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಶುರು ಮಾಡಿದ್ದೀವಿ ಯಾರ್ಯಾರಿಗೆ ಅಪರ್ಚುನಿಟೀಸ್ ಸಿಗಲ್ಲ ಕೆಲವ್ರಿಗೆ ಅವ್ರಿಗೆ ಇರುತ್ತೆ ಮಾಡಬೇಕು ಅನ್ನೋದು ಬಟ್ ಸ್ಟಿಲ್ ಅವ್ರಿಗೆ ಅಪರ್ಚುನಿಟೀಸ್ ಸಿಗಲ್ಲ ಸೊ ಇಯರ್ ನಾವು ಇಲ್ಲಿದ್ದೀವಿ ನಿಮಗೆಲ್ಲ ಒಂದು ಟ್ರೈನ್ ಮಾಡಿ ಒಂದು ಹೇಳ್ಕೊಟ್ಟು ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಕೊಡೋದಕ್ಕೆ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ಹಿಡ್ದು ಐ ಆಮ್ ಟೆಲಿಂಗ್ ಫ್ರಮ್ ದ ಬೇಬೀಸ್ ಬೇಬೀಸ್ ವಿತ್ ಮದರ್ಸಿಂದ ಹಿಡ್ದು ಮಿಸ್ಸಸ್ ಕ್ಯಾಟಗರೀಸ್ವರ್ಗೂನು ವಿ ಆರ್ ಗಿವಿಂಗ್ ಆನ್ ಅಪರ್ಚುನಿಟಿ ದಟ್ ದೇ ಕ್ಯಾನ್ ಶೋ ಕೇಸ್ ವಾಟ್ ಫ್ಯಾಷನ್ ಇಸ್ ಅಂತ ಅಂದ್ಬಿಟ್ಟು ಸೊ ಫ್ಯಾಷನ್ ಅಂದರೆ ಬರೀ ಡ್ರೆಸ್ ಹಾಕ್ಕೊಂಡು ಇದು ಮಾಡೋದು ಫ್ಯಾಷನ್ ಅಲ್ಲ ಸೊ ವಾಟ್ ದೇ ಹ್ಯಾವ್ ಇನ್ನರ್ ವಾಟ್ ದೇ ಹ್ಯಾವ್ ಇಟ್ ಅದನ್ನು ಅವ್ರು ಬಂದು ಒಂದು ಸ್ಟೇಜಲ್ಲಿ ಎಕ್ಸ್ಪೋಸ್ ಮಾಡಿ ಅವ್ರದ್ದು ಅಂತ ಒಂದು ಹೆಸರು ಮಾಡಿಕೊಳ್ಳಿ ಅನ್ನೋದಕ್ಕೆ ವಿ ಹ್ಯಾವ್ ಜಸ್ಟ್ ಕಮ್ ಅಪ್ ವಿತ್ ಎಲೈಟ್ ಸ್ಟಾರ್ಸ್ ಅಂತ ಅಂದ್ಬಿಟ್ಟು ಓಕೆ ಮೇಡಮ್ ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡ್ತೀರಿ ನಾವು ಇವಾಗ ಫಸ್ಟ್ ಸ್ಟಾರ್ಟ್ ಮಾಡಿರೋದು ಇವಾಗ ದಿಸ್ ವಿಲ್ ಬಿ ಅವರ್ ಫಸ್ಟ್ ಶೋ ಬಟ್ ಇದಕ್ಕಿಂತ ಮುಂಚೆ ನಾನು ಒಂದು ಎಕ್ಸ್ಪೀರಿಯನ್ಸ್ಗಳು ತೊಗೊಂಡಿದ್ದೀನಿ ಐ ಹ್ಯಾವ್ ಆಲ್ಸೋ ಬೀನ್ ಪಾರ್ಟಿಸಿಪೇಟೆಡ್ ಇನ್ ಮಿಸಸ್ ಶೋಸ್ ಓಕೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ನನಗೂ ಅದರಿಂದ ಒಂದು ಅನುಭವ ಸಿಕ್ಕದ ಮೇಲೆ ಮತ್ತು ಯಾಕೆ ನಾವು ಚಾನ್ಸ್ ಕೊಡಬೇಡ್ದು ಎಲ್ರಿಗೂ ಎಲ್ಲರಿಗೂ ಒಂದು ಅಪರ್ಚುನಿಟೀಸ್ ಕೊಟ್ಟರೆ ದೇ ವಿಲ್ ಆಲ್ಸೋ ಯೂಸ್ ಇಟ್ ಅನ್ನೋ ಒಂದು ಕಾರಣಕ್ಕೆ ನಾವು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಇದನ್ನು ಯೋಚನೆ ಮಾಡಿ ವಿ ಹ್ಯಾವ್ ಕಮ್ ಅಪ್ ವಿತ್ ಸೊ ಮೇಲ್ ಫೀಮೇಲ್ ಇಬ್ರಿಗೂ ಎಲ್ರಿಗೂ ಅವಕಾಶ ಅದೇ ಹೇಳದ್ನಲ್ಲ ಕಿಡ್ಸಿಂದ ಹಿಡ್ದು 45 ಇಯರ್ಸ್ವರೆಗೂ ಮಿಸ್ ಕ್ಯಾಟಗರಿ ಆಗಲಿ ಮಿಸ್ಸಸ್ ಕ್ಯಾಟಗರಿ ಆಗಲಿ ಮಿಸ್ಟರ್ ಕ್ಯಾಟಗರಿ ಆಗಲಿ ಟೀನ್ಸಲ್ಲಿ ವಿ ಆರ್ ಆಲ್ಸೋ ಲುಕಿಂಗ್ ಫಾರ್ ಟೀನ್ಸ್ ಆ್ಯಂಡ್ ಕಿಡ್ಸ್ ಎವ್ರಿಬಡಿ ವಿ ಆರ್ ಗಿವಿಂಗ್ ಆ್ಯನ್ ಅಪರ್ಚುನಿಟಿ ಫಾರ್ ದ್ಯಾಟ್ ಸೊ ಆ್ಯಸ್ ವಿ ಹ್ಯಾವ್ ಸ್ಟಾರ್ಟೆಡ್ ನಮಗೂ ಒಂದು ಅವಕಾಶ ಇದೆ ನೀವು ನಮಗೊಂದು ಪಾರ್ಟಿಸಿಪೇಟ್ ಮಾಡಿ ಸಪೋರ್ಟ್ ಮಾಡಿ ವಿ ವಿಲ್ ಆಲ್ಸೋ ಮೇಕ್ ಶೋರ್ ದಟ್ ನಿಮಗೂ ಒಂದು ಸಪೋರ್ಟ್ ಮಾಡಿ ನಾವು ಎಲ್ಲಿ ನಿಮಗೆ ಒಂದು ಅವಕಾಶ ಕೊಟ್ಟು ವಿ ಕ್ಯಾನ್ ಆಲ್ಸೋ ಟೇಕ್ ಯು ಫಾರ್ ದ ಪ್ಲಾಟ್ಫಾರ್ಮ್ ಓಕೆ ಮೇಡಮ್ ಯಾವ ಉದ್ದೇಶ ಇಟ್ಕೊಂಡು ಈ ಥರ ನೀವು ಮಾಡಿದ್ರಿ ಶೋ ಮಾಡಲೇಬೇಕು ಫ್ಯಾಷನ್ ಶೋ ಮಾಡಲೇಬೇಕು ಅಂತ ಮಾಡಲೇಬೇಕು ಅನ್ನೋದು ಗುರಿನ ಅಥವಾ ಗೋಲ ಒಂಥರ ಗೋಲೇನೇನೆ ನಮಗೆ ಏನಂದರೆ ಒಂದು ಏನಂದರೆ ಅಪರ್ಚುನಿಟೀಸ್ ನಾವು ಎಲ್ರಿಗೂ ಕೊಡಬೇಕು ಅಂದ್ಕೊಂಡಿದ್ದೀವಿ ಇದರಲ್ಲಿ ಒಂದು ಮಿಸ್ಸಸ್ ಕ್ಯಾಟಗರೀಸ್ ಎಸ್ಪೆಷಲಿ ಕೆಲವ್ರು ಯಾರು ಅದಕ್ಕೆ ಎನ್ಕರೇಜ್ ಮಾಡಲ್ಲ ಇನ್ಲಾಸ್ ಪ್ರಾಬ್ಲಮ್ ಅಂತಾರೆ ಪೇರೆಂಟ್ಸ್ ಪ್ರಾಬ್ಲಮ್ ಅಂತಾರೆ ಬಟ್ ಇಲ್ಲಿ ಫ್ಯಾಷನ್ ಶೋ ಅಂದರೆ ವಿ ಆರ್ ನಾಟ್ ಎಕ್ಸ್ಪೋಸಿಂಗ್ ಎನಿಥಿಂಗ್ ವಿ ಆರ್ ಆಸ್ಕಿಂಗ್ ದೆಮ್ ಟು ಶೋ ಕೇಸ್ ವಾಟ್ ಇಸ್ ಯುವರ್ ಇನ್ನರ್ ಬ್ಯೂಟಿ ಅಂತ ಅಂದ್ಬಿಟ್ಟು ನಾವಿಲ್ಲಿ ಅವ್ರ ಬ್ಯೂಟಿನ ಎಕ್ಸ್ಪೋಸ್ ಮಾಡೋಕ್ಕೆ ಹೇಳ್ತಾ ಇದ್ದೀವಿ ಇವತ್ತು ನಥಿಂಗ್ ಆ್ಯಸ್ ಫ್ಯಾಷನ್ ಅಂತ ಅಂದ್ಬಿಟ್ಟು ಸೊ ಆ ಥರ ಒಂದು ಅವಕಾಶ ಎಲ್ರಿಗೂ ಕೊಡೋಣ ಅನ್ನೋದು ನಮ್ಮದು ಒಂದು ಉದ್ದೇಶವಾಗಿದೆ ಇದು ಅಷ್ಟೇ ಮತ್ತು ಇದ್ರ ಹಿಂದೆ ಮೋಟೋ ಅಂತ ಹೇಳಿದ್ರೆ ನೀವು ಇವಾಗ ವಿ ಆರ್ ಜಸ್ಟ್ ಟೈಡ್ ಅಪ್ ವಿತ್ ಫ್ಯೂ ಆಫ್ ಅನಾಥ ಆಶ್ರಮಗಳು ಸೊ ಆ ಆಶ್ರಮಗಳಿಗೆ ನಾವೇನು ಮಾಡ್ತೀವಿ ಅಂದರೆ ವಿ ಆಲ್ಸೋ ಟೇಕ್ ಕೇರ್ ಆಫ್ ಕಿಡ್ಸ್
ಇದರಿಂದ ಬರೋದ್ರಿಂದ ನಾವು ಅಲ್ಲೂ ಒಂದು ಉಪಯೋಗ ಮಾಡಬಹುದು ಮಕ್ಕಳಿಗೆ ಅನ್ನೋದು ನನ್ನ ಉದ್ದೇಶ ಇರೋದ್ರಿಂದ ಸೋ ಒಂದು ಎಲೈಟ್ ಸ್ಟಾರ್ ಇಂದ ಏನೇ ಬಂದ್ರು ನಾನು ನನ್ನ ಟೀಮ್ ಎಲ್ಲ ಸೇರಿ ವಿ ಹ್ಯಾವ್ ಪ್ಲಾನ್ಡ್ ಅಪ್ ವಿ ವಿಲ್ ವರ್ಕ್ ಔಟ್ ಫಾರ್ ಆಲ್ ದ ಆಶ್ರಮ್ ಕಿಡ್ಸ್ ಆಲ್ರೆಡಿ ನಾವು ಟೈ ಅಪ್ಸ್ ಅಲ್ಲಿ ಇದ್ದೀವಿ ಜೊತೆಲಿ ಸೋ ಇನ್ನು ಮುಂದಕ್ಕೆ ನಾವು ಅವ್ರಿಗೆ ಏನು ಮಾಡಬಹುದು ಅನ್ನೋದಕ್ಕೆ ವಿ ಆರ್ ಜಸ್ಟ್ ಪ್ಲಾನಿಂಗ್ ಓಕೆ ಮೇಡಂ ನೀವು ಇವಾಗ ಎಲೈಟ್ ಸ್ಟಾರ್ ಶುರು ಮಾಡಿದಿರಿ ಟ್ರೈನಿಂಗ್ ಏನಾದರೂ ಇದೆಯಾ ಒನ್ಸ್ ಅವರು ಆಡಿಷನ್ಸ್ ಆದಮೇಲೆ ನಮ್ಮಲ್ಲಿ ರಿಜಿಸ್ಟರ್ ಆದಮೇಲೆ ನಾವು ಅವ್ರಿಗೆ ಗ್ರೂಮಿಂಗ್ ಕ್ಲಾಸಸ್ ಅಂತ ಮಾಡ್ತೀವಿ ಸೊ ವಿ ಗ್ರೂಮ್ ದೆಮ್ ಅಕಾರ್ಡಿಂಗ್ಲಿ ಹೌ ಟು ವಾಕ್ ಹೌ ಟು ಟಾಕ್ ಹೌ ಟು ಆನ್ಸರ್ ಇದು ಎಲ್ಲರಿಗೂ ಬರೋದಿಲ್ಲ ಸೊ ನಾವು ಅದನ್ನು ಅವ್ರಿಗೆ ಒಂದು ಟ್ರೈನಿಂಗ್ ಪ್ರೋಸೆಸ್ ಅಂತ ಕೊಡ್ತೀವಿ ಆ ಟ್ರೈನಿಂಗ್ ಪ್ರೋಸೆಸ್ ಆದಮೇಲೆ ದೇರ್ ವಿಲ್ ಬಿ ಎ ಫಿನಾಲೆ ಶೂ ಇವಾಗಷ್ಟೇ ಇನಾಗ್ರೇಷನ್ ಮಾಡಿಸಿದ್ರಿ ಲೋಗೋ ಅವರ ಯಾರ ಹತ್ರ ಅಂತ ಹೇಳಿ ಥ್ಯಾಂಕ್ಫುಲ್ ಧರ್ಮ ಸರ್ ಮತ್ತು ಚಂದನ್ ಶೆಟ್ಟಿ ಅವರು ಇಬ್ಬರೂ ನಮಗೆ ಲೋಗೋ ಲಾಂಚ್ ಮಾಡಿಕೊಟ್ರು ಇವತ್ತು ಇಟ್ ವಾಸ್ ಎ ವೆರಿ ಗುಡ್ ಅಪರ್ಚುನಿಟಿ ಫಾರ್ ಅಸ್ ನಾವು ಇದನ್ನ ಒಳ್ಳೆ ರೀತಿಲಿ ಯೂಸ್ ಮಾಡಿಕೊಂಡು ಅವರೆಲ್ಲ ಸಪೋರ್ಟಿಂದ ಮುಂದೆ ಫಾರ್ವರ್ಡ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಓಕೆ 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 ನೀವು ಅನಾಥಾಶ್ರಮ ಬಗ್ಗೆ ಮಾತಾಡೋದಕ್ಕೆ ನನಗೊಂದು ಥಿಂಕ್ ಆಯಿತು ಯೋಚನೆ ಆಯಿತು ಹೇಳಿ ನೀವು ತುಂಬ ಕಷ್ಟದಿಂದ ಬಂದಿದ್ದೀರಾ ಅಂತ ಅನಿಸುತ್ತೆ ಕಷ್ಟದಿಂದ ಅಂದರೆ ಎಸ್ ಹಾಗೆ ಹೇಳ್ಬೋದು ವಿ ಆರ್ ಫ್ರಮ್ ಬೇಸಿಕಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಅಂತದ್ದು ಬಟ್ ಇವಾಗ ನಾವು ನೋಡ್ತಾ ಇರೋ ಪರಿಸ್ಥಿತಿಗಳಲ್ಲಿ ನೋಡಿದ್ರೆ ಎಷ್ಟೋ ಜನ ವೇಸ್ಟೇಜ್ ಆಫ್ ಥಿಂಗ್ಸ್ ಜಾಸ್ತಿ ಇದೆ ಅದ್ರ ಬದಲು ವಿ ಕ್ಯಾನ್ ಹೆಲ್ಪ್ ಔಟ್ ದೀಸ್ ಕೈಂಡ್ ಆಫ್ ಪೀಪಲ್ಸ್ ಇವ್ರಿಗೆ ನಾವು ಹೆಲ್ಪ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ಅದು ಅಪರ್ಚುನಿಟೀಸ್ ನಮಗಿರುತ್ತೆ ಸೊ ಮಸ್ಟ್ ಬಿ ಇಟ್ ಇಸ್ ಎ ಬ್ಲೆಸ್ಸಿಂಗ್ ಫಾರ್ ಅಸ್ ಅನ್ನೋದು ಒಂದು ರೀಸನ್ ಅಲ್ಲಿ ಸೊ ನಾವು ಇದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇದೆ ಅಷ್ಟೆ ಇನ್ನೇನು ನಮಗೆ ಬೇರೆ ಇದರಿಂದ ಇಲ್ಲ ಬೇರೆಯವ್ರಿಗೆ ಒಂದು ಅಪರ್ಚುನಿಟೀಸ್ ಕೊಡಬೇಕು ಮತ್ತು ಒಂದು ಆಶ್ರಮದಲ್ಲಿರೋ ಮಕ್ಕಳಿಗೆ ಒಂದು ಸಹಾಯ ಆಗ್ಬೋದು ಇಲ್ಲ ಡಿಸೇಬಲ್ಡ್ ಇರ್ತಾರೆ ಬ್ಲೈಂಡ್ ಪೀಪಲ್ಸ್ ಇರ್ತಾರೆ ಇವ್ರಿಗೆಲ್ಲ ಹೆಲ್ಪ್ ಮಾಡೋಕ್ಕೆ ಮುಂದೆ ಬರೋರು ತುಂಬ ಕಮ್ಮಿ ಇದ್ದಾರೆ ಸೊ ಅಟ್ಲೀಸ್ಟ್ ನಾವು ಎಲೈಟ್ ಸ್ಟಾರ್ಸ್ ಕಡೆಯಿಂದ ಏನು ಮಾಡೋಕ್ಕಾಗುತ್ತೆ ಅನ್ನೋದು ನಮ್ಮ ಟೀಮಿಂದ ನಾವೊಂದು ಪ್ರೋಗ್ರಾಮ್ ಮಾಡಿ ಓಕೆ ಮೇಡಮ್ ಇದರಲ್ಲಿ ಲಾಭ ನಷ್ಟ ಅನ್ನೋದೇನಾದರೂ ನಿಮಗೆ ಲಾಭ ನಷ್ಟ ಅಂತ ನಾವು ಯಾವುದೂ ಇಟ್ಕೊಂಡು ಮಾಡ್ತಾ ಇಲ್ಲ ಇಲ್ಲಿ ನಮಗೆ ಒಂದು ಇಂಟೆನ್ಷನ್ ಏನಂದ್ರೆ ನಾವು 3 ಲೇಡೀಸ್ ಓಕೆ ಸೊ ವಿ ಆಲ್ 3 ಲೇಡೀಸ್ ವಾಂಟ್ ಟು ಗೆಟ್ ರೆಕಗ್ನೈಸ್ ಮೀನ್ಸ್ ಪಾರ್ಟ್ನರ್ಶಿಪ್ ಆಗಿ ಮಾಡ್ತಿದ್ದೀರಾ ಓಕೆ ಪಾರ್ಟ್ನರ್ಶಿಪ್ ಆಗಿ 3 ಜನ ಮಾಡ್ತಿದ್ದೀವಿ ವಿ ಹ್ಯಾವ್ ಬೀನ್ ಫ್ರೆಂಡ್ಸ್ ಫ್ರಮ್ ವೆರಿ ಲಾಂಗ್ ಟೈಮ್ ಸೊ ಆ ಒಂದು ಫ್ರೆಂಡ್ಸ್ನ ನಾವು ಮುಂದೆ ಒಂದು ಸ್ಟೆಪ್ ತಗೊಂಡೋಗೋಣ ಬಿಸ್ನೆಸ್ ಇದರಲ್ಲಿ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ ಸೊ ನಾವು ಇದರಲ್ಲಿ ಪ್ರಾಫಿಟ್ ಬರುತ್ತೆ ಅಂತ ನಾವೇನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಮಾಡ್ತೀವಿ ಈಗ ಯಾರಾದರೂ ಏನೇ ಒಂದು ಕಂಪ್ನಿ ಶುರು ಮಾಡಬೇಕು ಅಂತ ಅಂದರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂದರೆ ಅದರಿಂದ ಲಾಭ ನೋಡ್ತಾರೆ ಹೌದು ಸೊ ಹಾಗೆ ನಾನು ಕೇಳಿದ್ದು ಕರೆಕ್ಟ್ ನಾವು ಇದರಲ್ಲಿ ಲಾಭ ಅಂತ ಏನು ಮಾಡ್ತಾ ಇಲ್ಲ ನಮ್ಗೆ ಅದು ಏನ್ ಬರುತ್ತೆ ಸೊ ದಟ್ ವಿಲ್ ಬಿ ಆಲ್ಸೋ ಡನ್ ಆಸ್ ಪಾರ್ಟ್ ಆಫ್ ದ ವರ್ಕ್ ಟು ಆಶ್ರಮಸ್ ಸೊ ಇದು ಒಂದು ನಮ್ಮ ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಇದೀವಿ ಸೊ ಹೋಪ್ ಸೋ ವಿ ವಿಲ್ ಬಿ ಸಕ್ಸಸ್ ನಿಮ್ಮ ಪಾರ್ಟ್ನರ್ಗಳನ್ನ ಪರಿಚಯ ಮಾಡ್ಕೊಡ್ತೀರಾ ಖಂಡಿತ ಖಂಡಿತ ಇವರು ನಮ್ಮ ಫ್ರೆಂಡ್ ಮಿಸ್ಸಸ್ ಸವಿತಾ ಅಂತ ಕೋ ಫೌಂಡರ್ ಆಫ್ ಎಲೈಟ್ ಸ್ಟಾರ್ ಮಿಸ್ಸಸ್ ರೇಖಾ ಕೋ ಫೌಂಡರ್ ಆಫ್ ಎಲೈಟ್ ಸ್ಟಾರ್ ಸೊ ನಾವು 3 ಜನ ಫ್ರೆಂಡ್ಸ್ ಸೇರಿ ಇದು ಒಂದು ಕಂಪ್ನಿನ ಸ್ಟಾರ್ಟ್ ಮಾಡಿ ವಿ ವಾಂಟ್ ಟು ಗೆಟ್ ಸಕ್ಸಸ್ ಇನ್ ಟು ದಿಸ್ ಫೀಲ್ಡ್ ಓಕೆ ನೀವು ಇಬ್ಬರು ಕೂಡ ಮೇಡಮ್ ಗುಣ ಮೇಡಮ್ ಜೊತೆ ಪಾರ್ಟ್ನರ್ಶಿಪ್ ಆಗಿ ಹೋಗ್ತಾ ಇದ್ದೀರಿ ನೀವು ಅವ್ರಿಗೆ ಯಾವ ರೀತಿ ಬೆಂಬಲ ಕೊಡ್ಬೇಕು ಅನ್ಕೊಂಡಿದ್ದೀರಿ ಸಪೋರ್ಟಿವ್ ಆಗಿರ್ತೀರ ಓಕೆ ಈಗಷ್ಟೇ ಎಲೈಟ್ ಸ್ಟಾರ್ ಲೋಗೋನ ಲಾಂಚ್ ಮಾಡಿದ್ದೀವಿ ಸೊ ನನ್ನ ಫ್ರೆಂಡ್ ಆಗಿ ಗುಣ ಅವರು ಈ ಪ್ಲಾನ್ ಹೇಳಿದ್ರು ಸೊ ನಮಗೂ ಇಷ್ಟ ಆಯಿತು ಹಾಗೇನೆ ಸಪೋರ್ಟಿವ್ ಆಗಿದ್ದೀವಿ ಈ ಕಂಪ್ನಿನ ಹಾಗೆ ಬೆಳೆಸ್ಬೇಕು ಅಂತೀವಿ ಈ ಕಂಪ್ನಿ ಕೆಳಗಡೆ ಇನ್ನ ಇವೆಂಟ್ಸ್ ಎಲ್ಲ ಬರುತ್ತೆ ಪ್ಲಾನ್ಸ್ ಇದೆ ಇನ್ನ ತುಂಬಾ ಪ್ಲಾನ್ಸ್ ಇದೆ ಅದನ್ನೆಲ್ಲ ನೀವು ಸಪೋರ್ಟ್ ಮಾಡಬೇಕು ನಾವು ಬೆಳಿತೀವಿ ನನ್ನ ಕಂಪ್ನಿನ ಬೆಳೆಸ್ತೀವಿ ಯಾರು ಸಪೋರ್ಟ್ ಮಾಡಬೇಕು ಪಬ್ಲಿಕ್ ಎಸ್ ಓಕೆ 100% ಮಾಡ್ತಾರೆ ಬಿಡಿ ಪಬ್ಲಿಕ್ ಮೇಡಮ್ ಕೊನೆಯದಾಗಿ ನೀವೇನು ಹೇಳಕ್ಕೆ ಇಚ್ಛೆ ಪಡ್ತೀರಿ ಕೊನೆಯದಾಗಿ ಏನಿಲ್ಲ ರಿಕ್ವೆಸ್ಟ್ ಒಂದು ಅಷ್ಟೇನೇನೇ ನಮ್ಮದು ಇದು ಎಲೈಟ್ ಸ್ಟಾರ್ ಬಂದುಬಿಟ್ಟು ವಿ ಆರ್ ಜಸ್ಟ್ ಅಪ್ಲೋಡಿಂಗ್ ಎಲ್ಲ ಕಡೆ ಇರುತ್ತೆ ನೀವು ಆನ್ಲೈನು ಚೆಕ್ ಮಾಡ್ಬೋದು ಎಲ್ಲರೂ ಆದಷ್ಟು ಬೇಗ ರಿಜಿಸ್ಟರ್ ಮಾಡಿ ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ಸ್ ಇರುತ್ತೆ ಇಲ್ಲ ನೀವು ಕಾಲ್ಸ್ ಮಾಡಿ ನಮ್ಮ ನಂಬರ್ಸ್ನ ತೊಗೊಳ್ಳಿ ದೇರ್ ಆರ್ ಪೀಪಲ್ ಯಾರು ನಿಮಗೆ ಅದು ಕಾಲ್ಸ್ ಎಲ್ಲ ತೊಗೊಳೋಕ್ಕೂ ಇರ್ತಾರೆ ಯಾವುದು ನಿಮ್ಗೆ ಆ ಥರ ಪ್ರಾಬ್ಲಮ್ಸ್ ಇರಲ್ಲ ಫಿನಾಲೆ ಎಲ್ಲ ನಾವು ಇವಾಗ ಫೆಬ್ರವರಿಲಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ರಿಜಿಸ್ಟ್ರೇಷನ್ಸ್ ಮಾಡ್ಕೊಳ್ಳಿ ಮತ್ತು ನೀವು ಪಬ್ಲಿಕ್ ನಮಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ನಮಗೂ ಸಪೋರ್ಟ್ ಸಿಗೋದಿಲ್ಲ ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ಎಲೈಟ್ ಸ್ಟಾರ್ನ ಬೆಳೆಸ್ಬೋದು ಎಲೈಟ್ ಸ್ಟಾರ್ನ ಬೆಳೆಸೋದ್ರಿಂದ ನಾವು ಒಂದು ಅನಾಥಾಶ್ರಮ ಒಂದು ಮಕ್ಕಳದ ಕಾನ್ಸೆಪ್ಟನ್ನ ನಾವು ಮುಂದೆ ತೊಗೊಂಡು ಹೋಗಬೇಕು ಅನ್ನೋ ಉದ್ದೇಶ ಇದೆ ಸೊ ವಿಮೆನ್ ಪವರ್ ಅನ್ನೋದು ಒಂದು ಆಸೆ ಇದೆ ದಯವಿಟ್ಟು ಅದನ್ನು ಮಾಡಿಕೊಡಿ ಮತ್ತು ಯಾರಾದರೂ ಅನಾಥಾಶ್ರಮಕ್ಕೆ ಈ ಥರ ಸ್ಪಾನ್ಸರ್ ಮಾಡ್ತೀವಿ ಅನ್ನೋರು ಇರೋರು ಇದ್ರೂ ಯು ಕ್ಯಾನ್ ಶೋರ್ಲಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ನಿಮಗೆ ಫರ್ದರ್ ಡೀಟೇಲ್ಸ್ ಕೊಡ್ತೀವಿ ಪ್ಲೀಸ್ ಡೂ ಸಪೋರ್ಟ್ ಅಸ್
ನಮಸ್ತೆ ವೀಕ್ಷಕರೆ, ನಾನು ನಿಮ್ಮ ಪ್ರೀತಿಯ ಗುಣ ಮಾತಾಡೋದು ಎಲೈಟ್ ಸ್ಟಾರ್ಸ್ ಕಂಪ್ನಿಯಿಂದ. ಸಂಪೂರ್ಣ ನ್ಯೂಸ್ ಅವರು ಇವತ್ತು ಬಂದು ನಮಗೆ ಪ್ರೋಗ್ರಾಮ್ ನಡೆಸ್ಕೊಟ್ರು, ನಮ್ಗೆ ತುಂಬ ಖುಷಿಯಾಯಿತು. ಮತ್ತು ಅವ್ರದ್ದು ಹಲವಾರು ಪ್ರೋಗ್ರಾಮ್ಸು ನಾವು ನೋಡ್ತಾ ಬಂದಿದ್ದೀವಿ, ತುಂಬ ಚೆನ್ನಾಗಿ ಬರ್ತಾ ಇದೆ. ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಂಪೂರ್ಣ ನ್ಯೂಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಎಲ್ಲ ವಿಷಯಗಳನ್ನ ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಿಮಗೂ ಅಷ್ಟೇ, ನೀವು ಬಂದಿಷ್ಟು ಪೇಷನ್ಸಿಂದ ನಮ್ಮದು ಎಲೆಕ್ಟ್ ಸ್ಟಾರ್ ಬಗ್ಗೆ ಕೇಳಿ ಒಂದು ಇಂಟರ್ವ್ಯೂ ಮಾಡಿದ್ದಕ್ಕೆ ಥ್ಯಾಂಕ್ಫುಲ್ ಟು ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮವಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರ ವಿಶೇಷ ಅತಿಥಿಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗುತ್ತೇವೆ. ವೀಕ್ಷಕರೇ, ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.